ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಹೊರಗಡೆ ಹೋಗ್ತಾ ಇದ್ದೆ ಈಗ ನೋಡಿ ನಿವ್ಯಾ ಮಾಯಿಶ್ಚರೈಸರ್ ಕ್ರೀಮ್ ಹಚ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟು ಏನಂದರೆ ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ ಶಾಪಿಂಗಲ್ಲಿ ಸಿಲ್ವರ್ ಲಕ್ಷ್ಮೀ ಮುಖ ಮತ್ತು ಏನು ಪ್ಲ್ಯಾನಿಂಗ್ ಇರಲಿಲ್ಲ ಲಕ್ಷ್ಮೀ ಮುಖ ಅಷ್ಟೇ ನಾನೀಗ ತೊಗೋಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇರೋದು ಬಟ್ ಏನೇನು ತೊಗೋತೀನೋ ಗೊತ್ತಿಲ್ಲ ಮಾಯಿಶ್ಚರೈಸರ್ ಕ್ರೀಮ್ ಆದಮೇಲೆ ನಾನು ಹೊರಗಡೆ ಹೋಗಬೇಕಾದ್ರೆ ಹೆಚ್ಚಾಗಿ ಅಪ್ಲೈ ಮಾಡ್ಕೊಳ್ಳೋದು ಪಾಂಡ್ಸ್ ಬಿ ಬಿ ಪ್ಲಸ್ ಕ್ರೀಮ್ನ ಈಗ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಈಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ನಿನ್ನೆ ಸಂಜೆನೇ ಹೋಗಬೇಕಾಗಿತ್ತು ಬಟ್ ಮಳೆ ತುಂಬಾ ಬಂದುಬಿಡ್ತು ಸೊ ಹಾಗಾಗಿ ಸಂಜೆ ಕ್ಯಾನ್ಸಲ್ ಆಯಿತು ಈಗ ಮಾರ್ನಿಂಗ್ ನಾನು ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ ನಿನ್ನೆ ಸಂಜೆ ನಾನು ಹಸ್ಬೆಂಡ್ ಜೊತೆ ಹೋಗಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೆ ರೆಡಿ ಕೂಡ ಆಗಿದ್ದೆ ಬಟ್ ಮಳೆ ಬಂದಿದ್ದರಿಂದ ಕ್ಯಾನ್ಸಲ್ ಆಯಿತು ಸೊ ಈಗ ಮಾರ್ನಿಂಗ್ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಮನೆ ಕೆಲಸ ಮುಗಿಸಿದ್ದೀನಿ ಅಡುಗೆ ಕೂಡ ಮುಗಿಸಿದ್ದೀನಿ ಯಾಕಂದರೆ ಹೋದ್ಮೇಲೆ ನಾನು ಆಲ್ರೆಡಿ ಹೇಳ್ತಾನೆ ಇರ್ತೀನಿ ಹೊರಗಡೆ ಹೋದಾಗ ಟೆನ್ಷನ್ ಆಗ್ತಾ ಇರುತ್ತೆ ಮೇನ್ ಅಡುಗೆ ಕೆಲಸ ಮುಗಿಸೋಗ್ಬಿಟ್ರಂತೂ ಟೆನ್ಷನ್ ಇರಲ್ಲ ಅಡುಗೆ ಅವರು ಮನೆಯಲ್ಲಿ ಹಸ್ಬೆಂಡು ಬಡಿಸ್ಕೊಂಡು ತಿಂತಾರೆ ಸೊ ಹಾಗಾಗಿ ಟೆನ್ಷನ್ ಇಲ್ಲ ಈಗ ನಾನು ಎಲ್ಲ ಫುಲ್ ರೆಡಿ ಆದೆ ಹೋಗಬೇಕು ಈಗಲೂ ಕೂಡ ನಾನು ಆಟೋ ಬುಕ್ ಮಾಡಿದ್ದೀನಿ ಊಬರು ಸೊ ಈಗ ಫ್ರೆಂಡು ನಾನು ಹೋಗ್ತಾ ಇದ್ದೀವಿ ಚಿಕ್ಕವನು ನೋಡಿ ಏನೋ ತಿನ್ಕೊಂಡು ಕೂತ್ಕೊಂಡಿದ್ದಾನೆ ತುಂಬ ದಿನದ ಪ್ಲ್ಯಾನ್ ಇದ್ದು ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಮೋಸ್ಟ್ಲಿ ಒನ್ ಮಂತ್ ಆಗಿತ್ತು ಏನೋ ನಾನು ಹೋಗಬೇಕು ಹೋಗಬೇಕು ಅಂತ ಅದು ಆಗಿರಲಿಲ್ಲ ಫೈನಲ್ ಆಗಿ ನೋಡಿ ಇವತ್ತು ಹೋಗ್ತಾ ಇದ್ದೀನಿ ನಾನು ಹೋಗ್ತಾ ಇರೋದು ತುಳಸಿ ಜ್ಯುವೆಲರ್ಸ್ಗೆ ಇದು ಒಂಟಿಕೊಪ್ಪಲ್ ಹತ್ರ ಇರೋದು ನಮ್ಮ ಮನೆಯಿಂದ ಸ್ವಲ್ಪ ಹತ್ತಿರ ಇರೋದಂದರೆ ಇದೇ ಜ್ಯುವೆಲರ್ ಶಾಪು ಸೊ ಹಾಗಾಗಿ ನಾನು ಮತ್ತು ನನ್ನ ಫ್ರೆಂಡು ಹೋಗ್ತಾ ಇದ್ದೀವಿ ಅಲ್ಲಿ 100% ವಿಡಿಯೋ ಅಂತೂ ಮಾಡೋಕ್ಕೆ ಬಿಡೋದಿಲ್ಲ ಸೊ ಹಾಗಾಗಿ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಾನು ಮನೆಗೆ ಬಂದ ಮೇಲೇ ಏನೇನು ಶಾಪಿಂಗ್ ಮಾಡಿದ್ದೀನಿ ಏನು ಅಂತ ತೋರಿಸ್ತೀನಿ ಇದು ನಮ್ಮ ಮನೆಯಿಂದ ಒಂದು 10 ನಿಮಿಷ ಅಥವಾ 15 ನಿಮಿಷ ಆಗುತ್ತೋ ಏನೋ ಅಷ್ಟೇ ದೂರ ಸೊ ಮಾರ್ಕೆಟ್ಗೆಲ್ಲ ಹೋಗೋಕ್ಕೆ ಟೈಮ್ ಇರಲಿಲ್ಲ ದೂರ ಆಗುತ್ತೆ ಸಿಟಿಯೆಲ್ಲ ತುಂಬ ಹತ್ತಿರನೂ ಇದೆ ಕಮ್ಮಿ ಟೈಮಲ್ಲಿ ಹೋಗಿ ಬರ್ಬೋದು ಅಂತ ನಾನು ಫ್ರೆಂಡು ಬಂದಿದ್ದೀವಿ ಇವತ್ತು ನಾವು ಮನೆ ಬಿಟ್ಟಾಗ 11:30 ಆಗಿತ್ತು 1 ಗಂಟೆ 1:30 ಒಳಗೆ ಬರ್ತೀವಿ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಯಾಕಂದರೆ ಲೇಡೀಸ್ ಹೊರಗಡೆ ಹೋದರೆ ಶಾಪಿಂಗ್ ಅದು ಇದು ಅಂತ ಹೋದರೆ ಟೈಮ್ ಬೇಗ ಬರೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಾನು ಅಡುಗೆ ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀನಿ ಹೇಳೋಕ್ಕಾಗಲ್ಲ ಒಂದೊಂದು ದಿವಸ ನಾವು ಬೇಗನೂ ಆಗುತ್ತೆ ಶಾಪಿಂಗು ಲೇಟೂ ಆಗ್ಬೋದು ಸೊ ಹಾಗಾಗಿ ನಾನು ಫ್ರೀಯಾಗೇ ಬಂದಿದ್ದೀನಿ ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಟೆನ್ಷನ್ ಇರಲ್ಲ ಮನೆಗೆ ಹೋಗಬೇಕು ಅಡುಗೆ ಮಾಡಬೇಕು ಅನ್ನೋದು ಈಗ ನಾವು ತುಳಸಿ ಜ್ಯುವೆಲರ್ಸ್ ಹತ್ರನೇ ಇದ್ದೀವಿ ನೋಡಿ ಬಂತು ಇದು ಲಾಯಲ್ ವರ್ಲ್ಡ್ ಆಪೋಸಿಟ್ಟೇ ಇರೋದು ಒಂಟಿಕೊಪ್ಪಲ್ ಹತ್ರ ಸೊ ಸ್ನೇಹಿತರೆ ನಾನೀಗ ತುಳಸಿ ಜ್ಯುವೆಲರ್ಸ್ ಆಪೋಸಿಟ್ಟೇ ಇದ್ದೀನಿ ಬಟ್ ವಿಡಿಯೋ ಅಂತೂ ಮಾಡೋಕ್ಕೆ ಬಿಡೋದಿಲ್ಲ 100% ಸೊ ನಾನು ನಿಮಗೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಜೊತೆಗೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ಗುಡ್ ಈವ್ನಿಂಗ್ ಎಲ್ರಿಗೂ ಸಂಜೆ ನೋಡ್ರಿ ಈಗ 5:30 ಆಗೈತಿ ಜಸ್ಟ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಎದ್ನಿ ಆದರೆ ನಂಗೆ ನಿದ್ದೆನೂ ಬರೋಲ್ತು ಯಾಕಂದರೆ ನಾಳೆನೇ ಶುಕ್ರವಾರ ನಾಳೆನೇ ಪೂಜೆ ಮಾಡಬೇಕು ಹಾಗಾಗಿ ಈಗೆಲ್ಲ ರೆಡಿ ಮಾಡ್ಕೋಬೇಕು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ನಿ ಬಟ್ ನಿದ್ದೆ ಅಂತೂ ಬರಲಿಲ್ಲ ಹಂಗೆ ರಿಲ್ಯಾಕ್ಸ್ ಮಾಡಿ ಎದ್ನಿ ಜಸ್ಟ್ ನಾನು ಮನೆಗೆ ಬಂದಾಗ 2:45 ಆಗಿತ್ತು ತುಳಸಿ ಜ್ಯುವೆಲರ್ಸ್ ಆಪೋಸಿಟನ್ನು ಲಾಯಲ್ ವರ್ಲ್ಡ್ ಇರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಸ್ನ್ಯಾಕ್ಸು ಮತ್ತು ಹೋಳಿಗೆ ಮಾಡೋಕ್ಕೆ ನಂಗೆ ಮೇನ್ ಕಡಲೆಬೇಳೆ ಬೇಕಾಗಿತ್ತು ಕಡಲೆಬೇಳೆ ಮೈದಾ ಹಿಟ್ಟು ಅದ್ರ ಜೊತೆ ನಾಳೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಜಾಸ್ತಿ ಬೇಕಾಗ್ತೈತಿ ಪೂಜಾಕ್ಕೆ ಸೊ ಅದೆಲ್ಲ ಐಟಮ್ಸ್ ತೊಗೊಂಡು ಬಂದಿದ್ದೀನಿ ಊಟ ಆದಮೇಲೆ ಅವೆಲ್ಲ ಜೋಡಿಸಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ಜಸ್ಟ್ ನಿಮ್ಮ ಜೊತೆ ಮಾತಾಡಬೇಕು ಅಂತ ವ್ಲಾಗ್ ಕಂಟಿನ್ಯೂ ಮಾಡತ್ತೀನಿ ಜ್ಯುವೆಲರಿ ಶಾಪ್ ಒಳಗೆ ವಿಡಿಯೋ ಶೂಟ್ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಸೊ ಹಾಗಾಗಿ ನಾನು ಯಾವುದೇ ವಿಡಿಯೋ ಕ್ಲಿಪ್ಸ್ ತೊಗೊಳೋಕ್ಕಾಗಲಿಲ್ಲ ನನಗೆ 100% ಗೊತ್ತಿತ್ತು ಯಾಕಂದರೆ ಯಾವುದೇ ನಾವು ಜ್ಯುವೆಲರಿ ಶಾಪ್ ಹೋದರೂ ಕೂಡ ಅಲೌಡ್ ಮಾಡೋದಿಲ್ಲ ಸೊ ಹಾಗಾಗಿ ನಾನು ಮನೆಗೆ ಬಂದ ಮೇಲೇ ಈಗ ವ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ ನಾನು ಹೋದ ವರ್ಷನೂ ಅಂದ್ಕೊಂಡಿದ್ದೀನಿ ವರ್ಮಾಲಕ್ಷ್ಮಿ ಪೂಜಾದಾಗ ಅಂದ್ಕೊಂಡಿದ್ದೀನಿ ಮುಖ ತೊಗೊಳ್ಳೋನು ಲಕ್ಷ್ಮೀದು ಅಂತ ಬಟ್ ಹೋದ ವರ್ಷನೂ ಆಗಿರಲಿಲ್ಲ ಈ ವರ್ಷ ನಾಳೆ ಪೂಜೆ ಆಯ್ತು ಇವತ್ತು ತೊಗೊಂಡು ಈ ವರ್ಷನೂ ಈ ಥರನೇ ಮಿಸ್ ಆಗ್ತೈತಿ ಅಂದ್ಕೊಂಡಿದ್ದೀನಿ ಬಟ್ ತೊಗೊಂಡು ಅದ್ರ ಜೊತೆ ನಾನು ಒಂದು ಹೂವಿನ ಬುಟ್ಟಿನೂ ತೊಗೊಂಡೇನಿ ಈ ಕಡೆ ಹೆಚ್ಚಾಗಿ ಉಪಯೋಗಿಸ್ತಾರೆ ನಾನೇನು ಊರ ಕಡೆ ಏನು ನೋಡಿಲ್ಲ ಸೊ ನನ್ನ ಕಡೆಯೂ ಇರಲಿಲ್ಲ ಮತ್ತು ನಾನು ಯಾವಾಗಲೂ ದುಡ್ಡಿದ್ದಾಗ ಸ್ವಲ್ಪ ಕೂಡ್ಸಿಟ್ಟಿರ್ತೇನೆ ಹಾಳು ಮಾಡೋದಿಲ್ಲ ಕೂಡ್ಸಿಟ್ಟಿರೋದಿನ ಈ ಥರ ನಾನು ಸಿಲ್ವರು ಅಥವಾ ಏನಾದರೂ ಗೋಲ್ಡ್ ತೊಗೊಳ್ಳುವಾಗ ಯೂಸ್ ಮಾಡ್ಕೋತೇನೆ ನನ್ನ ಹತ್ರ ಸ್ವಲ್ಪ ದುಡ್ಡಿದ್ದು ಬಿಟ್ಟರೆ ಏನಾಗ್ತೈತೆ ಅಂದ್ರೆ ಸ್ವಲ್ಪ ಬೇಗನ ಖರ್ಚು ಮಾಡಿಬಿಡ್ತೇನೆ ಸೊ ಹಾಗಾಗಿ ಸುಮ್ಮನೆ ಬಟ್ಟೆ ಅದು ಇದು ತೊಗೊಂಡ್ಬಿಡ್ತೇನೆ ಅಂಥೇಳಿ ಇದ್ದಾಗ ನಾನು ಈ ಥರ ಸಿಲ್ವರ್ ಐಟಮ್ಸು ಏನಾದರೂ ಗೋಲ್ಡು ಆ ಥರ ತೊಗೊಂಡು ಇಟ್ಕೊಂಡಿರ್ತೇನೆ ಅದೇನು ಹಾಳಾಗೋದಿಲ್ಲ ಅಂಥೇಳಿ
ನೆನಪು ಉಳಿತಾವು. ಹಂಗೆ ನಮ್ಗೆ ಯಾವಾಗಾದರೂ ಕಷ್ಟ ಇದ್ದಾಗೂ ಯೂಸ್ ಆಗ್ತಾವ ಅಂಥೇಳಿ ಸಿಲ್ವರು ಗೋಲ್ಡು ಆ ಥರ ತೊಗೊಂಡು ಇಟ್ಕೊಂಡಿರ್ತೇನೆ ನಾನು. ನಾಳೆನ ವರಮಹಾಲಕ್ಷ್ಮಿ ಹಬ್ಬ, ನಾನು ನಾಳೆನ ಎಲ್ಲ ಕೆಲಸ ಇಟ್ಕೊಳ್ಳೋದಿಲ್ಲ, ಸ್ವಲ್ಪ ಕೆಲಸ ನಾನು ನೈಟ್ನ ಮಾಡಿ ಇಟ್ಕೊಂಡ್ಬಿಡ್ತೇನೆ. ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ಎಲ್ಲ ಕೆಲಸ ಒಂದೇ ಸಾರಿ ಅಂದ್ರೆ ಒಂಥರ ಸ್ವಲ್ಪ ಟೆನ್ಷನ್ ಆಗಕ್ಕೆ ಶುರು ಆಗ್ತೈತಿ. ಮತ್ತು ಪೂಜೆನೂ ಬೆಳಗ್ಗೆ ಬೆಳಗ್ಗೆ ಆದ್ರೆ ಚಲೋ, ನಾವು ಮಧ್ಯಾಹ್ನದವರೆಗೂ ಮಾಡ್ಕೊಂಡು ಕುಂತ್ಕೊಂಡ್ರೆ ಅದು ಚಂದ ಅನಿಸೋದಿಲ್ಲ. ಸೊ ಬೆಳಗ್ಗೆ ಬೆಳಗ್ಗೆ ಮುಗಿಬೇಕು ಅಂದರೆ ಸ್ವಲ್ಪ ನೈಟನ್ನು ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೇನೆ. ಹಸ್ಬೆಂಡ್ ಏನಂದ್ರೆ ಏನು ಬೇಕಾದರೂ ಐಟಮ್ಸ್ ಬರೆದು ಕೊಟ್ಟರು ಲಿಸ್ಟ್ ಮಾಡಿಕೊಟ್ರೆ ಅವರೆಲ್ಲ ತಂದು ಕೊಡ್ತಾರೆ, ಬಟ್ ಏನು ಹೆಲ್ಪ್ ಮಾಡೋದಿಲ್ಲ ಅವರು. ಪೂಜಾ ಕೆಲಸ ಎಲ್ಲ ನಿಂದು, ನಂದು ಏನಿದ್ರು ನೀ ಐಟಮ್ಸ್ ಹೇಳಿ ತಂದು ಕೊಡ್ತೇನೆ ಅಷ್ಟ ಅಂತಾರು. ಸೊ ಎಲ್ಲ ನಾನೇ ಮಾಡಬೇಕು, ಹಾಗಾಗಿ ಸ್ವಲ್ಪ ನಾನು ನೈಟನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೇನೆ. ನಾಳೆ ಕಷ್ಟ ಅನಿಸೋದಿಲ್ಲ, ಮತ್ತು ನಾಳೆ ಅಡುಗೆದನ್ನು ಅಷ್ಟ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೇನೆ. ಎಲ್ಲ ಬೆಳಗ್ಗೆ ಬೆಳಗ್ಗೆನೇ ತರಕಾರಿ ಹಂಚ್ಕೊಳ್ಳೋದು ಪ್ರತಿಯೊಂದೂ ಆಗೋದೇ ಇಲ್ಲ. ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡ್ರೆ ಬರೀ ಅದೇ ತಲೆಯೊಳಗನ ಕೆಲಸ ಮಾಡಬೇಕು, ನಾಳೆ ಪೂಜೆ ಐತಿ ಅಂತ ಅದ ತಲೆಯೊಳಗೆ ಇದ್ದು ಇದ್ದು ನಿದ್ದೆನೂ ಬರಲಿಲ್ಲ. ಈಗ 6 ಗಂಟೆ ಆಗಕ್ಕೆ ಬಂದಿರೋದ್ರಿಂದ ಮಕ್ಕಳಿಗೆ ಏನಾದರೂ ಬೇಕು ತಿನ್ನೋಕ್ಕಂತ ಇದ್ರು. ಸೊ ಪಾಸ್ತಾ ಮಾಡತ್ತೇನೆ, ಚೀಸ್ ಪಾಸ್ತಾ. ಸೊ ಚೀಸ್ ಪಾಸ್ತಾ ಮಾಡಿಕೊಡ್ತೇನೆ, ಅದಾದಮೇಲೆ ನಾನು ಯಾವ್ಯಾವ ಸಿಲ್ವರ್ ಐಟಮ್ಸ್ ತೊಗೊಂಡು ಬಂದೀನಿ ಅಂತ ತೋರಿಸ್ತೇನೆ ನಿಮ್ಗೆ. ಸೊ ಸ್ನೇಹಿತರೆ, ಈಗ ಜಸ್ಟ್ ಮಕ್ಕಳಿಗೆಲ್ಲ ಮಾಡಿಕೊಟ್ಟೆ, ಯಾಕಂದರೆ ಸಂಜೆ ಆದರೆ ಅವ್ರಿಗೆ ಏನಾದರೂ ಬೇಕೇ ಬೇಕು, ಯಾಕಂದರೆ ಬೆಳೆಯೋ ವಯಸ್ಸು ಹಸು ಆಗ್ತಾ ಇರುತ್ತೆ. ಸೊ ಹಾಗಾಗಿ ಏನಾದರೂ ಲೈಟಾಗಿ ಮಾಡಿಕೊಡ್ತಾ ಇರ್ತೀನಿ. ಹಸುವು ಏನಾದರೂ ತಿನ್ನಬೇಕು ಅಂತ ಈ ಥರ ಕೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ಫಸ್ಟ್ ಅವ್ರಿಗೆ ಮಾಡಿಕೊಟ್ಟು ಈಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು 2 ಸಿಲ್ವರ್ ಐಟಮ್ಸ್ ತೊಗೊಂಡಿದ್ದೀನಿ. ಫಸ್ಟು ಈ ಹೂವಿನ ಬುಟ್ಟಿ ನೋಡಿ, ಈ ಥರ ಇದೆ, ಈ ಥರ ಡಿಸೈನು ತುಂಬಾ ಇಷ್ಟ ಆಯ್ತು ನನಗೆ. ನಾನು ಫಸ್ಟ್ ದೇವಿ ಮುಖ ಅಷ್ಟೇ ತೊಗೋಬೇಕು ಅಂತ ಹೋಗಿದ್ದೆ, ಬಟ್ ಆದಮೇಲೆ ಇದನ್ನು ತೊಗೋಬೇಕು ಅಂತ ಅನ್ನಿಸ್ತು. ಬಟ್ಟೆ ಅದು ಇದು ಅಂತ ಖರ್ಚು ಮಾಡ್ತಾನೆ ಇರ್ತೀನಿ. ಈ ಥರ ಏನಾದರೂ ತೊಗೊಂಡ್ರೆ ಏನು ವೇಸ್ಟ್ ಆಗಲ್ಲ, ಏನೋ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಇದು ಒಂದು ತೊಗೊಂಡೆ ನಾನು. ಪ್ರೈಸ್ ಬಂದು ಈ ಹೂವಿನ ಬುಟ್ಟಿ ವೇಟು 264 ಗ್ರಾಮ್ಸ್ ಇದೆ, ಹಾಗೆ ಇದರ ಟೋಟಲ್ ಅಮೌಂಟ್ ಎಲ್ಲ ವೇಸ್ಟೇಜು ಅದು ಇದು ಸೇರಿ 27,000 ಆಗಿದೆ ನೋಡಿ. ಈ ಥರ ಇದೆ, ನನಗೆ ತುಂಬ ದೊಡ್ಡದೂ ಬೇಕಾಗಿರಲಿಲ್ಲ, ತುಂಬ ಚಿಕ್ಕದೂ ಬೇಕಾಗಿರಲಿಲ್ಲ. ಸೊ ನನಗೆ ಇದು ಕರೆಕ್ಟ್ ಸೈಜ್ ಅನ್ನಿಸ್ತು, ಸೊ ಹಾಗಾಗಿ ತೊಗೊಂಡೆ. ಹಾಗೆ ಇದರಲ್ಲೇ 1,000 ಡಿಫ್ರೆನ್ಸಲ್ಲಿ ಇನ್ನೊಂದಿತ್ತು, ಅದು ನೋಡೋಕ್ಕೆ ತುಂಬ ಚಿಕ್ಕದನ್ನಿಸ್ತಿತ್ತು, ಬಟ್ ನನಗೆ ಖುಷಿ ಆಯಿತು 1,000 ಡಿಫ್ರೆನ್ಸಲ್ಲಿ, ಅಂದರೆ ಅದಕ್ಕಿಂತ 1,000 ಇದು ಜಾಸ್ತಿ ಇತ್ತು. ಅಷ್ಟರಲ್ಲಿ ನನಗೆ ಸೈಜ್ ಯಾವ ಥರ ಬೇಕಾಗಿತ್ತೋ ಅದೇ ಸೈಜ್ ಸಿಕ್ತು ನೋಡಿ, ಒಂಥರ ಖುಷಿ ಅನಿಸುತ್ತೆ. ನಂದೇ ಸರಿ ಎಲ್ಲ ತೊಗೊಳಕ್ಕಾಗಲ್ಲ, ಈ ಥರ ಒಂದೊಂದೇ ಐಟಮ್ಸ್ ತೊಗೊಂಡ್ರೆ ಏನೋ ನಿಮಗೆ ಸೇವಿಂಗ್ಸು ಆಗುತ್ತೆ, ಜೊತೆಗೆ ಮನೆಯಲ್ಲಿ ಐಟಮ್ಸು ಆಗುತ್ತೆ ನೋಡಿ. ಈ ಥರ ಇದೆ ಹೂವಿನ ಬುಟ್ಟಿ. ಹಾಗೆ ನೆಕ್ಸ್ಟು ನಾನು ತೊಗೋಬೇಕು ಅಂತ ಹೋಗಿದ್ದು ದೇವಿ ಮುಖ ನೋಡಿ, ಈ ಥರ ಇದೆ. ನಾನೀಗ ಹೇಗೂ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀನಲ್ಲ, ಅವಾಗ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಬಟ್ ನಾನು ಏನು ಮರೆತೆ ಅಂದರೆ ಈ ಕಿವಿಗೆ ಇಯರಿಂಗ್ಸ್ ಹಾಕೋಕ್ಕೆ ಮತ್ತು ಮೂಗಿಗೆ ನಾನು ಹೋಲ್ ಮಾಡಿಸ್ಲಿಲ್ಲ, ಅದೊಂದು ಮಿಸ್ಟೇಕ್ ಮಾಡಿದೆ ನಾನು ನೋಡಿ. ಈ ಥರ ಬಂದಿದೆ, ಹಾಗೆ ದೇವಿ ಮುಖದ ನೆಟ್ ವೇಟು 208 ಗ್ರಾಮ್ಸ್ ಇದೆ. ವೇಸ್ಟೇಜು ಅದು ಇದು ಸೇರಿ ಇದ್ರ ಟೋಟಲ್ ಅಮೌಂಟು 17,000 ಆಯಿತು ನೋಡಿ. ಇದರಲ್ಲಿ ದೊಡ್ಡ ಸೈಜು ಇತ್ತು, ಬಟ್ ಏನಂದರೆ ಶೇಪ್ ಅಷ್ಟೊಂದು ಸರಿ ಇರಲಿಲ್ಲ ಮುಖದ್ದು, ಇದೆಲ್ಲ ಒಳಗಡೆ ಹೋದಂಗಿತ್ತು. ನನಗೆ ಇದೇ ಯಾಕೋ ಕರೆಕ್ಟ್ ಅನ್ನಿಸ್ತು. ನನ್ನ ಹತ್ರ ಆಲ್ರೆಡಿ ಒಂದು ಲಕ್ಷ್ಮೀ ಮುಖ ಇದೆ, ಬಟ್ ಅದೇನಂದರೆ ನಾನು ಫಸ್ಟ್ ಪೂಜೆ ಮಾಡಬೇಕಾದ್ರೆ ತೊಗೊಂಡಿದ್ದೆ, ತುಂಬ ಚಿಕ್ಕದಿದೆ, ಅದು ಕಾಯಿ ಇಟ್ಟರೆ ಕಾಯೆಲ್ಲ ಹೊರಗಡೆ ಕಾಣಿಸುತ್ತೆ, ಇಷ್ಟೇ ಇಷ್ಟು ಪುಟ್ಟದಾದ ಮುಖ. 12 ವರ್ಷದ ಹಿಂದೆ ಪೂಜೆ ಶುರು ಮಾಡೋವಾಗ ತೊಗೊಂಡಿದ್ದದು, ಇಷ್ಟು ವರ್ಷ ನಾನು ಅದರಲ್ಲೇ ಪೂಜೆ ಮಾಡಿದೆ, ಬಟ್ ಕಾಯೆಲ್ಲ ಹೊರಗಡೆನೇ ಬರ್ತಾ ಇತ್ತು. ಪೂಜೆ ಶುರು ಮಾಡುವಾಗ ಸಿಂಪಲ್ ಆಗಿರೋದು ತೊಗೊಂಡಿದ್ದೆ. ಸೊ ತುಂಬ ವರ್ಷದಿಂದ ಅನಿಸ್ತಾನೆ ಇತ್ತು, ಪ್ರತಿ ವರ್ಷ ಪೂಜೆ ಮಾಡುವಾಗೆಲ್ಲ ನಾನು ಹೊಸದು ತೊಗೋಬೇಕು ತೊಗೋಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ, ಬಟ್ ಆಗಿರಲಿಲ್ಲ. ಸೊ ಫೈನಲ್ ಆಗಿ ನೋಡಿ, ನಾಳೆ ಪೂಜೆ ಇದೆ, ಇವತ್ತು ತೊಗೊಂಡಿದ್ದೀನಿ. ನನ್ನ ಹಸ್ಬೆಂಡ್ಗೆ ಈ ಥರ ಎಲ್ಲ ಇಂಟ್ರೆಸ್ಟ್ ಇಲ್ಲ, ಈ ಥರ ಸಿಲ್ವರು ಗೋಲ್ಡು ಅಂತ, ಬಟ್ ನಾನು ಈ ಥರ ಎಲ್ಲ ಕಲೆಕ್ಟ್ ಮಾಡ್ತಾ ಇರ್ತೀನಿ, ನನ್ನ ಹತ್ರ ದುಡ್ಡಿದ್ದಾಗ ಏನಾದರೂ ತೊಗೋತಾ ಇರ್ತೀನಿ. ಈ ಥರದ್ದೆಲ್ಲ ಮನೆಯಲ್ಲಿ ನಂದೇ ಅಂತ ಹೇಳ್ಬೋದು, ಸಿಲ್ವರು ಏನಾದರೂ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಹೆಚ್ಚಾಗಿ ನಾನೇ ಇಂಟ್ರೆಸ್ಟ್ ಕೊಟ್ಟು ತೊಗೋತಾ ಇರ್ತೀನಿ. ನಿಮಗೆ ವರಮಹಾಲಕ್ಷ್ಮಿ ಹಬ್ಬ ಹೆಂಗೂ ಬಂತು, ನಾಳೆನೇ ವರಮಹಾಲಕ್ಷ್ಮಿ ಹಬ್ಬ, ಕ್ಲಿಯರಾಗಿ ನಾನು ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡಿ. ಸೊ ಈ ವರ್ಷದ ವರಮಹಾಲಕ್ಷ್ಮಿಗೆ ಇವೆರಡು ಐಟಮ್ಸ್ ತೊಗೊಂಡಿದ್ದೀನಿ, ಸಿಲ್ವರ್ ಐಟಮ್ಸು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಪುಟ್ಟ ವ್ಲಾಗ್ನ ಈಗಲೇ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ನನಗೆ ತುಂಬ ಕೆಲಸ ಇದೆ, ನಾಳೆನೇ ಹಬ್ಬ ಇರೋದ್ರಿಂದ ಈಗ
ಎಲ್ಲ ನಾನು ರೆಡಿ ಮಾಡಬೇಕು ನೋಡಿ. ನನ್ನ ಕಣ್ಣು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ನಿದ್ದೆ ಬರ್ತಾ ಇದೆ. ಕೆಲಸ ನೋಡಿ ನಿದ್ದೆ ಬರ್ತಾ ಇದೆ. ಡೈಲಿ ನಿದ್ದೆ ಬಾ ಅಂದರೆ ಬರಲ್ಲ. ಇವತ್ತು ಕೆಲಸ ಜಾಸ್ತಿ ಇರೋದಕ್ಕೆ ಒಂಥರ ಕೆಲಸ ಮಾಡಬೇಕಲ್ಲಪ್ಪ ಅಂದ್ಕೊಂಡೆ ನಿದ್ದೆ ಬಂದಂಗೆ ಆಗ್ತಾ ಇದೆ. ಸೊ ಈಗ ನಾನು ಕೆಲಸ ಶುರು ಮಾಡ್ಕೊಳ್ತೀನಿ. ನಾನೇ ನಾಳೆದೆಲ್ಲ ಪ್ರಿಪ್ರೇಷನ್ ಈಗಲೇ ಮಾಡ್ಕೊಂಡ್ಬಿಡ್ತೀನಿ. ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.